ஹலோ. ஹலோ, ஆ சார், ஆஹாராத்ர வரல யார் நீனா? சார். நமஸ்தே, ನನ್ನ ಹೆಸರು ದೇವರಾಜ್ ಅಂತ ಹೇಳಿ, ಮಾಲೂರಿಂದ. ಓಕೆ, ಯಾಕೆ ಫೋನ್ ಮಾಡಿದ್ದು? ಸರ್, ನಂಗೊಂದು ಮಗುಗೆ ಹೆಸರು ಇಡಬೇಕಿತ್ತು ಸರ್. ಇಟ್ಕೋ, ಸರ್ ನೀವು ಹೇಳಿ ಸರ್. ನಾನು ನಾನು ಮೊನ್ನೆ ನೀವು ಮೊನ್ನೆ ಮೈಸೂರು ಒಂದ ಅವ್ರು ಕಾಲ್ ಮಾಡಿದ್ರಲ್ಲ, ನಾನು ಒಂಥರ ನೀವೊಂದು ದೇವ್ರಿಗಿಂತ ನಾ ಕಡೆನೆ ನನಗೆ. ಹೌದು, ನೀವು ಬೇಡ ನಿಮಗೆ. ಸರ್, ನೀವು ಆ ಥರ ಮಾಡಿ ಮನುಷ್ಯನ ಎತ್ಕೊಂಡೋಗಿ ದೇವ್ರು ಅಂತಾರಣ್ಣ, ಇದೇನ ಇಲ್ಲ. ಅಂತಾರಣ್ಣ? ಯಾಕೆಂದ್ರೆ ನೀವು ಮಲ್ಲಿ ತುಂಬಾನೇ ತಿಳ್ಕೊಂಡೆ, ನಾನು ತುಂಬಾನೇ ನೀವು ತುಂಬಾನೇ ತಿಳಿಸ್ಕೊಟ್ರಿ. ಕೆಲವು ವಿಡಿಯೋಗಳೆಲ್ಲ ನೋಡ್ತಾ ಇದ್ರೆ ಅದ್ರ ನಮ್ಗೆ ಏನೋ ಒಂಥರ ಆಗುತ್ತೆ, ಅದಕ್ಕಾಗಿ ಕೇಳ್ತಿರೋದು ಸರ್. ಏನ್ ಮಗು, ಗಂಡ್ ಮಗು ಸರ್, ಸಿಜರಿಯನ್ನ ನಾರ್ಮಲ್ ಆ ಸಿಜರಿಂಗ್ ಸರ್. ಮತ್ತೆ ಯಾಕೆ ಸಿಜರಿನ್ ಮಾಡಿಸ್ದೆ? ಅದು ಏನ್ ಮಾಡ್ಬಿಟ್ರು ಅಂದ್ರೆ ಡೇಟ್ ಮುಗ್ದೋಗಿದೆ. ಡಾಕ್ಟರ್ ಅವರೊಂದು ಡಿಸೈಡ್ ಮಾಡಿದಾನೆ ಇಷ್ಟೇ ದಿನಕ್ಕೆ ಈ ಮಗು ಆಗ್ಬೇಕು ಅಂತ. ಏ, ಬೆಳೆ ಆಗ ಬೆಳಿಯೋ ರೈತನಿಗೆ ಗೊತ್ತಿಲ್ಲ ಎಷ್ಟನೇ ದಿನ ಅಕ್ಕಿ ಕಾಳಾಗತ್ತೆ ಅಂತ, ಇವ್ರು ಯಾರು ಡಿಸೈಡ್ ಹೌದು ಮಾಡೋದಕ್ಕೆ? ಹೌದು ಸರ್, ಹೌದು ಸರ್. ಅವ್ರು ಏನ್ ಹೇಳ್ತಾರೆ ಈಗ ಅಂದ್ರೆ, ನಾವ್ ಅಲ್ಲಿ ಹೋದ್ಮೇಲೆ ಇಲ್ಲಪ್ಪ ಡೇಟ್ ಮುಗ್ದೋಗಿದೆ, ಒಳಗಡೆನೆ ಮೋಷನ್ ಮಾಡ್ಕೊಂಡ್ ಬಿಡುತ್ತೆ, ಕಸ ತಿನ್ಬಿಡುತ್ತೆ ಕಸ ಅಂತ ತಿಂದು ಮಕ್ಳು ಸತ್ತೋಗ್ತಾರಲ್ಲ. ಏ, ಎದುರಿಸ್ತಾರೆ. ನಿನ್ನ ನಿಜ ಹೇಳ, ಹಳ್ಳಿ ಇಲ್ಲ ಹುಟ್ಟಿರೋದು ನಿನ್ ಮಾಲೂರ? ಹೌದು ನೀನ್ ಸರ್, ಹೇಳ, ಹಳ್ಳಿನೇ ಸರ್, ನೀನ್ ಹಳ್ಳಿನೇ ಹೇಳ, ಸರ್. ಮಲ ತಿಂದು ಮಕ್ಳು ಸಾಯ್ತಾರಣ್ಣ? ಇಲ್ಲ ಇಲ್ಲ ಸರ್, ಮತ್ತೆ ಹೆಂಗೋ ಒಪ್ಕೊಂಡೆ? ಅವ್ರು ಹೇಳೋದನ್ನ ನಾವು ಕೇಳಲೇಬೇಕಲ್ವ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಯ್ತು, ನೀವು ಯಾಕಂದ್ರೆ ಏನೇನೋ ಅಸಹ್ಯವಾಗಿ ಮಾತಾಡ್ತೀರಿ ನೀವು. ಬುದ್ಧಿ ಎಲ್ಲೋಗಿತ್ತು ಕೇಳಕ್ಕೆ? ಸರ್, ಮಲ ತಿಂದ ಮಕ್ಳು ಯಾರಾದ್ರು ಸಾಯ್ತಾರ ಸರ್ ಅಂತ ಕೇಳ್ಬೇಕು. ಆ ತರ ನಾನು ಈ ತರ ಮಾಡಾಗುತ್ತಾ ಸರ್ ಅಂತ ಕೇಳೋದಕ್ಕೆ, ನಿಮ್ ಇಷ್ಟ ನೀವೇನೋ ಮಾಡ್ಕೊಳ್ಳಿ, ನಮಗ್ ಗೊತ್ತಿಲ್ಲ ಯಾರು ಅಂತ ಆ ಹೇಳ್ಬಿಟ್ಟು. ಡಾಕ್ಟರ್ ಹತ್ರ ಹೋಗಿ ಕೇಳು, ನಮಗ್ ಸುಳ್ಳು ಹೇಳಿದ್ರಂತೆ ನೀವು ಅಂತ. ಏ, ನಿಮ್ ಮೂರು ಮಕ್ಕಳೆಲ್ಲ ಹಿಂಗ್ ಹುಟ್ಟಿದ್ರೆ ಊರ್ ಗತಿ ಏನು ಮುಂದೆ? ಭವಿಷ್ಯ ಏನು ಊರ್ದು? ಸರ್ ತುಂಬಾನೇ ಈಗ ಅದು ಮಾಪಿ ಆಗ್ಬಿಟ್ಟಿದೆ ಅಲ್ವಾ ಸರ್, ದುಡ್ಡು ಮಾಡೋದಕ್ಕೆ ಅವರು. ಆದ್ರೆ ನೀನು ಹೊಟ್ಟೆ ಬಗ್ಗಿಸ್ತೀಯನೋ ನೀನು ಇದಕ್ಕೋಸ್ಕರ? ನಾನು ಅವಾಗ್ಲೂ ತಡ್ಕೋ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ ಸರ್. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲ ನಾರ್ಮಲ್ ಡೆಲಿವರಿಗಳೇನೆ, ನಾವು ಅಲ್ಲಿಗೂ ವೆಯ್ಟ್ ಮಾಡಿದ್ವಿ, ನಿಮ್ ಅಮ್ಮನ ಮಾತು ಕೇಳಲೇ ಇಲ್ಲ ನೀವು ಅಪ್ಪ? ಕೇಳಿದ್ವಿ. ಏ ಅದ್ರಲ್ಲಿ ಇನ್ನೊಂದು ಏನಾಗ ಸರ್, ಇನ್ನೊಂದು ಸರ್, ಇನ್ನೊಂದು ನೋವು, ಈ ಹುಡುಗಿಗೆ ನೋವುಗಳೇ ಬರಲಿಲ್ಲ ಏ, ಯಾಕೋ ಬರುತ್ತೆ ಇಡೋ ಫೋನ್ ಫಸ್ಟ್ ಸರ್. ಟೈಮ್ ಸರ್ ಸರ್ ಬರ್ದೇನೆ ಸರ್ ಸರ್, ನೋವು ಬರುತ್ತೆನಾ? ನಿಮ್ಮ ಅದು ನಿಮ್ಮ ನೀವು ಕುರಿಗಳು ಸಾಕಿದ್ರೆ ಕುರಿಗಳಿಗೂ ನೋವು ಬರಲ್ವೇನಾ? ಟೈಮ್ ಬಂದ್ರೆ ಬರುತ್ತೆ, ಹೌದು. ಬರದೇ ಇದ್ರೆ ಹಾಸ್ಪಿಟ್ಲಿಗೆ ಹೋಗಿ ಕೊಯ್ಸ್ತೀರಣ್ಣ ನೀವು? ಇಲ್ಲ ಸರ್, ಬರುತ್ತೆ. ಮತ್ತೆ ನೋವು ಅವ್ರು ಬರೋವರೆಗೂ ಏನು ಕಾಯ್ಬೇಕಾ ಬೇಡವಾ? ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನೋಡ್ಬಿಟ್ಟು ಡೇಟ್ ಮುಗ್ದೋಗ್ಬಿಟ್ಟಿದೆ. ಆಯ್ತು, ನಾನು ಅವ್ರ ಹತ್ರನೇ ಹೆಸರು ಇಟ್ಸ್ಕೋಗು ನೀವು. ಸರ್ 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 ಸರ್, ಹಂಗನ್ ಮಾಡಿ ಸರ್. ನೀವು ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ಒಳ್ಳೆ ಸರ್ ಸಜೆಷನ್ ಮಾಡಿದ್ರಿ ಸರ್, ಸರ್ ಮತ್ತೆ ಶಾ ಅಂತ ಹೆಸರಿಡು. ಬೇಡ 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 ಸರ್, ಅಲ್ಲ ಇಲ್ಲ, ಅವನ ಹೆಸರೇ ಇಟ್ಬಿಡಿ. ಬೇಡ ಸರ್, ಅವ್ ತಪ್ಪು ಮಾಡಿದ್ಮೇಲೆ ಮತ್ತೆ ಅವ್ರು ನಾವು ಇದ್ ಮಾಡ್ಬಾರ್ದು. ಎಷ್ಟೋ ಮನುಷ್ಯನಿಗೆ ಮತ್ತೆ ಇನ್ನೊಂದು ಮಗು ಆದ್ರೆ ಅಲ್ಲೇ ಹೋಗ್ತೀರಿ ನೀವು? ಇಲ್ಲ ಸರ್, ನಾನು ಈಗ ನಾನು ನಿಮ್ಮ ವಿಡಿಯೋಗಳು ನೋಡ್ಬಿಟ್ಟು ನಾನು ಒಬ್ಬ ಜ್ಯೋತಿಷ್ ಹತ್ರ ಹೋಗಲ್ಲ. ನನ್ನ ಮನಸ್ಸಿಗೆ ಏನನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ, ಕೆಟ್ಟದ್ದಿಲ್ಲ, ಒಳ್ಳೇದು. ನನ್ನ ಮನಸ್ಸಿಗೆ ಏನನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ. ಆಕೆ ಮಗು ಹುಟ್ಟಾದಾಗೆ ಏನಾಗಿತ್ತು ಬುದ್ಧಿ? ಅದೇ ಕೆಟ್ಟ ಮೇಲೆ ಅಲ್ವಾ ಸರ್ ಬುದ್ಧಿ ಬರೋದು. ಅವಾಗ ಗೊತ್ತಿತ್ತಲ್ಲ, ನಾ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನೋವು ಬರದೇ ಇರುತ್ತಾ, ಹೊಟ್ಟೆ ಒಳಗೋದ ಮಗು ಆಚೆ ಬರದೇ ಇರುತ್ತಾ? ನಾನು ಲಾಸ್ಟ್ ಟೈಮಲ್ಲೂ ವಿಡಿಯೋ ನೋಡಿದೆ ಸರ್. ನಾನು ಅವಾಗಲೂ ಸ್ವಲ್ಪ ಥಿಂಕ್ ಮಾಡಿದೆ, ಇವರು ಡಾಕ್ಟರ್ ಹೇಳ್ಬಿಡ್ತಾರಲ್ಲ, ನಮಗೆ ಗೊತ್ತೇ ಆಗಲ್ಲ ಯಾವಾಗಾದ್ರೂ ಅವ್ರು ಏನ್ ಡಾಕ್ಟರ್ ಹೇಳ್ತಾರೆ. ಸಿಕ್ಕಿದ್ರೆ ಹೇಳು, ನೀವು ಮಾಡಿದ್ದು ನನಗೆ ತುಂಬಾ ದುಃಖ ಆಗಿದೆ ಡಾಕ್ಟ್ರೆ, ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಹೊಟ್ಟೆ ಒಳಗೋದ್ ಮಗು ಆಚೆ ಬರೋದಿಲ್ವಾ? ನಮ್ಮ ಒಳ್ಳೆತನನ ಬಳಸ್ಕೊಂಡು ನೀವು ಹಿಂಗೆ ಹೊಟ್ಟೆ ಕುಯ್ದ್ರಲ್ಲ ನಮ್ಮ ವೈಫ್ಗೆ, ಇದು ನ್ಯಾಯನ? ಹುಟ್ಟದೇ ಇರ್ಲಿಲ್ವಾ ಮಗು? ಹುಟ್ಟದೇ ಇದ್ರೆ ಈ ಪ್ರಪಂಚ ನಡೀತಿತ್ತ? ನೀವು ಹುಟ್ಲಿಲ್ವಾ? ನಿಮ್ಮ ಅಪ್ಪ ಹುಟ್ಲಿಲ್ವಾ? ನಿಮ್ ತಾತ ಹುಟ್ಲಿಲ್ವಾ ಅಂತ ಕೇಳೋ? ಸರ್, ಹಾಗಾದ್ರೆ ಪ್ರತಿಯೊಬ್ಬರಿಗೂ ನಾರ್ಮಲ್ ಆಗುತ್ತಾ ಸರ್? ಹೌದು ಕತ್ತೆ, ನೀನ್ ಆಗ್ಲಿಲ್ವೇನೋ, ನಿಮ್ ಅಪ್ಪ ಹುಟ್ಲಿಲ್ವೇನೋ, ನಿಮ್ ತಾತ ಹುಟ್ಲಿಲ್ವೇನೋ, ನಿಮ್ ಮುತ್ತಾತ ಹಾಗಾದ್ರೆ ಹುಟ್ಲಿಲ್ವೇನಾ? ನಮ್ಮ ಮನೆಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವಾಗೆಲ್ಲ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ವಿ ಅಥವಾ ಓ, ತೋಟಗಳಲ್ಲಿ ಹೋಗಿ. ಸೋಂಬೇರಿನಾ? ಹಂಗಂತಲ್ಲ ಸರ್, ಮತ್ತೆ ಸೋಂಬೇರಿ ಅಂತಲ್ಲ. ಕೆಲಸ ಮಾಡ್ತಿರೋರು ಅವಾಗಿನ ಕಾಲ ಆಗಿತ್ತು, ಈಗ ಮೆಡಿಸಿನ್ ಎಲ್ಲಾನು ಆಯ್ತು ಬಿಡ, ನಿಮ್ಮಂತವ್ರಿಗೆ ಸರ್. ಬುದ್ಧಿ ಸರ್ ಇವಾಗ ಅದೇ, ನೀವು ಮಿಷಿನ್ಗಳಲ್ಲೇ ಹೆಸರು ಇಟ್ಸ್ಕೊಳ್ಳಿ, ನೀವು ಸರ್ ಕಂಪ್ಯೂಟರ್ ಹಂಗಂತಲ್ಲ. ಇಟ್ಕೊಳ್ಳಿ. ಅಲ್ಲ, ಅದು ಕೆಟ್ಬಿಟ್ಟಿದೀವಿ ಸರ್, ಮತ್ತೆ ನಾವ್ ಇನ್ನು ಮುಂದೆ ಇರೋರ್ಗ ಅದನ್ನ ನಾವ್ ಹೇಳ್ತೀವಲ್ಲ ಈ ತರ ಅಂತ ಏನ್ ಡೌಟ್. ಹೆಸರಿಡ? ನಾನು ಏನು ಡಿಕ್ಷನರಿನಾ? ಗೂಗಲ್ ಹೆಸರಿಡು ಅಂತ ಎಲ್ಲಿಂದ ತಂದಿದ್ವಿ? ಏನ್ ನೀವು ಹೆಸರು ಒಂಥರ ನಿಮ್ದು? ಸರ್, ನನ್ನ ಹೆಸರು ದೇವರಾಜ್ ಅಂತ ಹೇಳಿ. ಓಕೆ, ನಿನ್ನ ವೈಫ್ ಹೆಸರೇನಾ? ಹೇಮಾವತಿ. ತಾಯಿ ಹೆಸರೇನಾ? ಜಯಮ್ಮ. ತಂದೆ ಹೆಸರು? ಮುನಿಯಪ್ಪ. ನಿಮ್ಮ ಮನೆ ದೇವರ ಹೆಸರು? ಪಟಲಮ್ಮ ದೇವಿ. ನಿಮ್ ಪತ್ನಿ ಊರ್ ಯಾವ್ದು? ಇಂಡಿಗ್ನಾಳ. ನಿಂದು? ನಂದು ನಲಪನಹಳ್ಳಿ ಅಂತ ಹೇಳ್ಬಿಟ್ಟು, ಮಾಲೂರಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ನೀವೇನೇನು ಹೆಸರು ಸೆಲೆಕ್ಟ್ ಮಾಡಿದ್ದೀವಿ? ಸರ್, ಈಗ ನಾನು ಏನ್ ಮಾಡಿದೆ ಅಂದ್ರೆ, ಈಗ ಹುಟ್ಟಿದ್ದು ನಕ್ಷತ್ರ ಇರುತ್ತಲ್ವಾ,
ಯಾರ ಹತ್ರ ಜ್ಯೋತಿಷ್ ಹತ್ರ ಹೋಗ್ಲಿಲ್ಲ, ನಾನೇ ಮೊಬೈಲ್ ಅಲ್ಲಿ ನೋಡ್ಕೊಂಡಿದ್ದು. ಹುಟ್ಟಿದ್ದ ಆವತ್ತು ಹುಟ್ಟಿದ್ದ ನಕ್ಷತ್ರ, ಆ ನಕ್ಷತ್ರದಲ್ಲಿ ಯಾವ ಹೆಸರು ಬರುತ್ತೆ ಅನ್ನೋದು ನನ್ನ ಥಿಂಕ್ ಮಾಡ್ಕೊಂಡೆ, ಅದರಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು. ಅಲ್ವಾ, ಯಾವಾಗ ಹುಟ್ಟಿದ್ದೆ? ಮಗು ಹುಟ್ಟಲೇ ಇಲ್ವಲ್ಲೋ, ಹುಟ್ಟೋಕೆ ಬಿಡ್ಲಿಲ್ವಲ್ಲ ನೀವು, ಅಲ್ಲ ಬಿಟ್ಟಿಲ್ಲ ತೆಗೆದಿದ್ದು ಸರ್. ನೀವು. ಹೌದು ಹೌದು ಸರ್, ಅದು ಬಿಟ್ಟಿಲ್ಲ. ಹುಟ್ಟಿದ ಮಗು ಅಲ್ಲ, ತೆಗೆದ ಮಗು ಅದು. ಹೌದು, ತೆಗೆದ ಮಗು ಸರ್. ಹೌದು, ನಿಜ. ಮತ್ತೆ ಹುಟ್ಟಿದ್ದೆ ನಕ್ಷತ್ರ ಹುಟ್ಟಿದ್ದಕ್ಕೆ ಮಾತ್ರ ಇರುತ್ತೆ, ತೆಗೆದ ಮಗುಗೆ ಇರಲ್ಲ. ಅವ್ರು ಏನ್ ಹೇಳ ಅಂದ್ರೆ ಅಂದ್ರೆ ಹೇಳಿ ಸರ್. ಹೇಳಿ ಇವಾಗ, ತೆಗೆದ ನಕ್ಷತ್ರಕ್ಕೆ ಗೂಗಲ್ ಮಾಡಿ ಇವಾಗ ಏನ್ ಹೆಸರು ಅಕ್ಷರ ಅಂತ. ಅದ ಅವಾಗ ಅದೇನಂದ್ರೆ, ಈಗ ಅವತ್ತು ಮಗು ನಮ್ಗೆ ತೋರಿಸಿದ್ದು ಟೈಮು, ಆ ತರ ತಾನೇ ಹೌದಾ? ನೋಡ್ಕೊಂಡು. ಸಾಕಾಗಿದೆ ನಿಮ್ಮ ಅಜ್ಞಾನಗಳ ಜೊತೆ ಬದುಕಿ ಬದುಕಿ. ನಿಮ್ಮಂತ ಮಾರ್ಗದರ್ಶಕರು ನಮಗಿಲ್ಲ. ಅಯ್ಯೋ, ಹೌದು ಸರ್, ನಿಮಗೆ ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ರು ಇದನ್ನೇ ಹೇಳ್ತಾರೆ ನೋಡಿ ಸರ್. ಸರ್ ಬಿಡ ಸರಳ ಟಾಪಿಕ್ ವಾಸ್ತುಗೆ. ಎಲ್ಲ ಯಾಕೆ ಇವಾಗ? ಅವನ ಹೆಸರು ಮಾಲೂರೇನ ಹತ್ರ ನಿಮ್ದೂರು? ಹಾ, ಮಾಲೂರ್ ಹತ್ರ ಸರ್, 3 ಕಿಲೋಮೀಟರ್ ಆಗುತ್ತೆ, ನಲಪನಹಳ್ಳಿ ಅಂತ ಹೇಳ್ಬಿಟ್ಟು. ನಿಮ್ಮೂರ್ಲಿ ಯಾವ ದೇವ್ರು ಇದಾರೆ? ಆಂಜನೇಯನ್ ಸ್ವಾಮಿ ಇದೆ, ಮಾರಮ್ಮ ಇದೆ. ನಿಮ್ಮ ವೃತ್ತಿ, ನಿಮ್ಮ ಕೆಲಸ ಏನೋ? ಸರ್ ಎಲೆಕ್ಟ್ರಿಷಿಯನ್ ಮಾಡ್ತೇನೆ, ಅದರಲ್ಲೇ ನಾ ಮೇಲ್ ಬಂದಿದ್ದೀನಾ? ಇನ್ನೂ ಮೇಲ್ ಬರ್ತಾನೆ ಇದ್ದೀನಿ ಸರ್, ಬಟ್ ಅಣ್ಣ ಕೊಟ್ಟಿದ್ದು ನನ್ಗೆ ಅದೇ. ಸಾಲ ಎಷ್ಟಿದ್ಯೋ? ಸಾಲ ಇದೆ ಸರ್, ಎಷ್ಟೋ ಕತ್ತೆ 3 ಇದೆ ಸರ್. ಸಾಲ ಇರೋರು ಫೋನ್ ಮಾಡಬಾರ್ದು ಅಂತ ಗೊತ್ತಿದೆಯಲ್ಲ ನಿಂಗೆ. ಸರ್ ಗೊತ್ತಿದೆ ಸರ್, ಯಾಕಂದ್ರೆ ಒಬ್ಬ 4 ಜನ ಹೆಣ್ಮಕ್ಳು ಎಲ್ಲ ಅಪ್ಪ ತೀರೋದು ಎಲ್ಲ ಸ್ವಲ್ಪ ಸಮಸ್ಯೆಗಳು, ಬಟ್ ಅದರಿಂದ ನಾನು ಮುಕ್ತಿ ಪಡ್ಕೊಂಡು ಬಿಡ್ತೀನಿ ಸರ್, ಮುಕ್ತಿ ಪಡ್ಕೊಂಡು ಬಿಡ್ತೀನಿ. ಓಕೆ, ಏನ್ ಹೆಸರಿಟ್ರೆ ಅದು ಇಡ್ತೀಯಾ? ನೀವೇ ಅದಕ್ಕೆ ನನ್ನ ಕಾಲ್ ಮಾಡಿ, ನೀವೇನು ಹೇಳಿದ್ರೆ ನಾನು ಅದನ್ನ ಇಡ್ತೀನಿ, ಹಿಡಿದಿದ್ರೆ ಖಂಡಿತ ಇಡ್ತೀನಿ ಸರ್. ಹಾಗಾದ್ರೆ ವಿದ್ಯುತ್ ಅಂತ ಈಗ. ವಿದ್ಯುತ್, ವಿದ್ಯುತ್ ಅಂದ್ರೆ ನಿನಗೆ ಅನ್ನ ಕೊಟ್ಟ ದೇವರು, ವಿದ್ಯುತ್ ಶಕ್ತಿ. ಹಾ, ಅದೇ ಹೆಸರಿದೆ, ಎಲ್ಲೂ ಇಟ್ಟಿರಲ್ಲ, ಯಾರು ಇಟ್ಟಿರ್ ನೋಡಿ. ಸರಿ ಸರ್, ಅದನ್ನ ಹೋಗ್ತಾ ಇದೆಯಾ ನಿಮ್ಮ ಕತ್ತೆ? ನಿಮ್ಗೆ ಅದನ್ನ ಇಡ್ತೀನಿ ಸರ್. ಮನೇಲಿ ಒಪ್ಪಲ್ಲ? ಸರ್ ಅಲ್ಲ, ನಾನು ಏನಿಟ್ಟು ಅದೇ ಅದೇ ಇಡ್ತೀನಿ. ಇಲ್ಲ, ಅವ್ರ ತಾಯಿಗೆ ಹೇಳು, ವಿದ್ಯುತ್ ಅನ್ನೋದು ಬೆಳಕು, ಶಕ್ತಿ, ಚೈತನ್ಯ. ವಿದ್ಯುತ್ ಅನ್ನೋದು ವಿಷ್ಣುವಿನ ಹೆಸರು, ವಿದ್ಯುತ್ತು ಪಟಾಲಮ್ಮನ ಹೆಸರು, ವಿದ್ಯುತ್ ಶಕ್ತಿ ದೇವತೆಯ ಹೆಸರು. ನಿನಗೆ ಅನ್ನ ಕೊಟ್ಟ ವಿದ್ಯುತ್ ಶಕ್ತಿಯ ಹೆಸರು. ನೀನು ಎಲೆಕ್ಟ್ರಿಷಿಯನ್ ಆದ್ರಿಂದ ಎಲೆಕ್ಟ್ರಿಕ್ ಅಂತ ಇಡೋಕ್ ಆಗಲ್ಲ, ಆದ್ರಿಂದ ಅದನ್ನ ಕನ್ನಡದಲ್ಲಿ ವಿದ್ಯುತ್ ಅಂತ ಇಡ್ತಾ ಇದೀವಿ ಸಂಸ್ಕೃತದಲ್ಲಿ. ಆಯ್ತಾ? ಹೌದು ಸರ್, ತೃಪ್ತಿ ಆಯ್ತು ನಮ್ಗೆ? ಹೌದು ಸರ್, ತೃಪ್ತಿ ತುಂಬಾನೇ ಆಯ್ತು ಸರ್, ನಿಮ್ ಹತ್ರ ಮಾತಾಡದಲ್ಲೇ ತೃಪ್ತಿ ಆಗ್ಬಿಟ್ಟೆ ನಾನು. ನಿಮ್ ನಂಬರ್ ಹುಡ್ಗ ಈ ವಿಡಿಯೋ ಹಾಕ್ಲೆನಾ? ಹಾಕಿ ಸರ್. ಅವಮಾನ ಆಗಿದೆಯಲ್ಲ ನಿನ್ಗೆ? ಏನಾಗಿದೆ ಸರ್, ಪರವಾಗಿಲ್ಲ ಸರ್, ನನ್ನ ನೋಡಿ ಇನ್ನೊಬ್ಬ ತರ ತಪ್ಪು ಮಾಡಲ್ವಲ್ಲ ಸರ್. ಆಯ್ತಪ್ಪ, ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಹುಡುಗ ಇದೀಯ ನೀನು, ಆಶೀರ್ವಾದ ಸರ್. ತುಂಬಾ ಒಳ್ಳೇದು, ದೊಡ್ಡ ವ್ಯಕ್ತಿ ಆಗ್ತೀಯ. ಸಾಲ ತೀರಿಸಿದ ನಂತರ ನೀನು ಬೇಕಾದಷ್ಟು ಐಶ್ವರ್ಯವಂತ ಆಗ್ತೀಯ. ನೀನು, ನಿನಗೇನು ಕೊರತೆ ಆಗಲ್ಲ, ನೀನು ಒಳ್ಳೆ ಮನಸ್ಸಿರೋನು. ನೀನು ಒಂದೇ ಸರ್, ನಂದು ಒಂದು ಡೌಟ್ ಇದೆ, ಅದು ಕೇಳ ಸರ್. ಲಾಸ್ಟ್ ಅದೊಂದೇ ಹೇಳು. ಒಂದೇ, ನಿಮ್ ಕಾನ್ಸೆಪ್ಟ್ ಇದು ಸಾಲ ಮಾಡಬಾರ್ದು ಅನ್ನೋ ನಿಮ್ ಕಾನ್ಸೆಪ್ಟ್ ಸರ್, ನೀವು ತುಂಬಾ ನೊಂದ್ಕೊಂಡು ಈ ಕಾನ್ಸೆಪ್ಟ್ ಇದ್ ಮಾಡಿದ್ದ, ಯಾಕಂದ್ರೆ ನಾನು ತುಂಬಾ ನೊಂದ್ಬಿಟ್ಟಿದ್ದೀನಿ. ತುಂಬಾ ಅಂದ್ರೆ ಹೇಳ್ಕೊಳ್ಬಾರ, ಅಷ್ಟು ನೊಂದ್ಬಿಟ್ಟಿದ್ದೀನಿ ಇದರಿಂದ. ಕಾನ್ಸೆಪ್ಟ್ ಅಂದ್ರೆ ನೀನು ಯಾರಾದ್ರೂ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಅವ್ರು ನೊಂದಿರ್ಬೇಕು ಅಂತ, ಬೆಂದಿರ್ಬೇಕು ಅಂತ. ಹಂಗಂತಲ್ಲ ಸರ್, ಈಗ ಪ್ರತಿಯೊಂದು ಒಂದನ್ಬ. ಏಯ್, ಅಹೋರಾತ್ರ ನೊಂದವರನ್ನ ನೋಡಿದ್ದಾನ ಜೀವನ ಪರ್ಯಂತ. ಈಗ ನಾನು ಇದರಿಂದ ಎದ್ಬಿಟ್ಟು ನನ್ನ ಮಕ್ಕಳಿಗೆ ನಾನು ಪಾಠ ಮಾಡ್ತೀನಿ. ಅಯ್ಯೋ, ಇದ ಟ್ರೈ ಮಾಡು ನೀನು. ನಿಮ್ಮ ಅಪ್ಪ, ಏಯ್ ನಿನ್ ಮಗ ದೊಡ್ಡವನಾಗಿ ಥ್ಯಾಂಕ್ಸ್ ಅಪ್ಪ, ನೀನು ನನಗೆ ಒಳ್ಳೆ ಹೆಸರಿಟ್ಟಿದ್ಯಾ ಅಂತ ಹೇಳಿದ್ರೆ ಅವ್ ಕೇಳು. ನಿಮ್ಮ ಆಶೀರ್ವಾದ ಸರ್, ಇದನ್ನ ಇಡ್ತೀನಿ ನಾನು. ಓಕೆ ಸರ್, ಮಾಡ್ತೀನಿ. ಇಡ್ಲಾ? ಹಾ, ಓಕೆ ಸರ್.